हाय हेलो एल्लरिगू नमस्कार करावळी स्वादक्के स्वागत इवत्तिन वीडियोदल्लि वेज फ्राइड राइस न हेगे माडोदु अंत तोरिस्कोड्ता इदीनि तुंबाने सिंपल आगि टेस्टी आगि बेगने माड्कोबहुदु बन्नि याव रीति माडोदु अंत नोडोण मोदलिगे फ्राइड राइस माड्लिक्के अन्न माड्कोता इदीनि नानु इल्लि 1.5 लीटर आगुवष्टु नीरन्न कुदिलिक्के इट्टिदीनि 1 चमच आगुवष्टु एण्णे हागे 1 चमच आगुवष्टु उप्पु हाकोता इदीनि चेन्नागि इदन्न कुदिलिक्के बिडबेकु ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಅಕ್ಕಿನ ಹಾಕೋಬೇಕು ನಾನು ಇಲ್ಲಿ 1 ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು 10 ನಿಮಿಷಗಳ ಕಾಲ ನೆನೆಸ್ಕೊಂಡಿದ್ದೆ ಬಾಸ್ಮತಿ ರೈಸ್ ಹಾಕೋಬೇಕು ಅಂತಿಲ್ಲ ಬೇರೆ ಯಾವುದೇ ಅಕ್ಕಿನಾದರೂ ಹಾಕೋಬಹುದು ಚೆನ್ನಾಗಿ ಒಂದ ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡು ಬೇಯಲಿಕ್ಕೆ ಬಿಡೋಣ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಅನ್ನ ಮೇಲ್ಗಡೆ ಬಂದಿದೆ ಅನ್ನ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದು ಪ್ರೆಸ್ ಮಾಡಿದಾಗ ತುಂಡಾಗಬೇಕು ತುಂಬ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಡಿ ನೋಡ್ಲಿಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ಮೆತ್ತಗಾಗೋ ತನಕ ಬೇಯಿಸ್ಕೊಂಡ್ರೆ ಫ್ರೈಡ್ ರೈಸ್ ಚೆನ್ನಾಗಿ ಬರಲ್ಲ ಅನ್ನ ಮುದ್ದೆಯಾಗಿ ಬಿಡುತ್ತೆ 80 ರಿಂದ 90% ಆಗುವಷ್ಟು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದು ಪರ್ಫೆಕ್ಟ್ ಆಗಿ ಬೆಂದಿದೆ ಇದನ್ನ ಈಗ ಜರಡಿಗೆ ಹಾಕಿ ಸೋಸ್ಕೊತಾ ಇದೀನಿ ನಂತರ ಅದರ ಮೇಲೆ ಸ್ವಲ್ಪ ತಣ್ಣೀರನ್ನ ಹಾಕೋತಾ ಇದೀನಿ ಈ ರೀತಿ ಸ್ವಲ್ಪ ತಣ್ಣೀರ್ ಹಾಕೊಳ್ಳೋದ್ರಿಂದ ಅನ್ನ ಅಂಟಿಕೊಳ್ಳಲ್ಲ ಬಿಡಿಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಇದನ್ನ ಈಗ ಬೇರೆ ಪಾತ್ರೆಲಿ ಇಟ್ಕೊತಾ ಇದೀನಿ ಇದರ ಮೇಲೆ ಇಟ್ರೆ ಅನ್ನ ಇನ್ನು ಮೆತ್ತಗಾಗಿ ಬಿಡುತ್ತೆ ಇದನ್ನ ಈಗ ಚೆನ್ನಾಗಿ ನೀರೆಲ್ಲ ಸೋಸಲಿಕ್ಕೆ ಬಿಡ್ತಾ ಇದೀನಿ ಒಂದು 5 ನಿಮಿಷ ಇದನ್ನ ಹಾಗೆ ಇಡಿ ನೀರೆಲ್ಲ ಚೆನ್ನಾಗಿ ಸೋಸಿದ ಮೇಲೆ ಒಂದು ಪ್ಲೇಟಿಗೆ ಹಾಕಿ ಇದನ್ನ ಹರಡಿ ಇಟ್ಕೊತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿಬಿಡಿಯಾಗಿ ಬಂದಿದೆ ಅಂತ ನೋಡಿ ಅನ್ನ ರೆಡಿ ಆಯ್ತು ಇದನ್ನ ಈಗ ಹಾಗೆ ಪಕ್ಕದಲ್ಲಿ ಇಟ್ಕೊತಾ ಇದೀನಿ ಚೆನ್ನಾಗಿ ಇದು ತಣಿಲಿ ನೆಕ್ಸ್ಟ್ ಈಗ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದೀನಿ ನಂತರ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕೋತಾ ಇದೀನಿ 2 ಚಮಚ ಆಗುವಷ್ಟು ಹಾಕೊಂಡಿದೀನಿ ಹಾಗೆ 1 ಚಮಚ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನಕಾಯಿನ ಹಾಕೊಂಡಿದೀನಿ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದೀನಿ ಇದೆಲ್ಲವನ್ನ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನೆಲ್ಲ ತುಂಬಾ ಫ್ರೈ ಮಾಡ್ಲಿಕ್ಕೆ ಹೋಗಬಾರದು ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಂತರ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಂ ಹಾಗೆ ಕ್ಯಾಬೇಜ್ ನ ಹಾಕೋತಾ ಇದೀನಿ ತರಕಾರಿನೆಲ್ಲ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ವೆಜಿಟೇಬಲ್ಸ್ ನೆಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೋತಾ ಇದೀನಿ ತರಕಾರಿ ಎಲ್ಲ ಜಾಸ್ತಿ ಬೇಯಬಾರದು ಮೆತ್ತಗಾಗೋ ತನಕ ಬೇಯಿಸ್ಕೊಂಡ್ರೆ ಫ್ರೈಡ್ ರೈಸ್ ಚೆನ್ನಾಗಿರಲ್ಲ ಸ್ವಲ್ಪ ಕ್ರಂಚಿ ಆಗಿದ್ರೆ ಫ್ರೈಡ್ ರೈಸ್ ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಂತರ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕೋತಾ ಇದೀನಿ ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ನಂತರ ನಾನು ಇಲ್ಲಿ 1/2 ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದೀನಿ 1 ಚಮಚ ಆಗುವಷ್ಟು ಚಿಲ್ಲಿ ಸಾಸ್ 1 ಚಮಚ ಸೋಯಾ ಸಾಸ್ ಹಾಗೆ 1 ಚಮಚ ಆಗುವಷ್ಟು ವಿನೆಗರ್ ಹಾಕೋತಾ ಇದೀನಿ ವಿನೆಗರ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು ನಂತರ 1 ಚಮಚ ಆಗುವಷ್ಟು ಉಪ್ಪು ಹಾಕೋತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋಯಾ ಸಾಸ್ ಅಲ್ಲಿ ಉಪ್ಪು ಇರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಿಮ್ಮತ್ರ ಚಿಲ್ಲಿ ಸಾಸ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಚಿಲ್ಲಿ ಸಾಸ್ ಹಾಕಲೇಬೇಕು ಅಂತಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಂತರ ನಾನು ಇಲ್ಲಿ ಅನ್ನ ಹಾಕೋತಾ ಇದೀನಿ ನಾನಿಲ್ಲಿ 3 ಜನರಿಗೆ ಆಗುವಷ್ಟು ಫ್ರೈಡ್ ರೈಸ್ ನ ಮಾಡ್ಕೊತಾ ಇದೀನಿ ನೋಡಿ ಅನ್ನ ಹಾಕಿದ ಮೇಲೆ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಜೋರಾಗಿ ಮಿಕ್ಸ್ ಮಾಡಿದ್ರೆ ಅನ್ನ ತುಂಡಾಗಿ ಮುದ್ದೆ ಆಗಿಬಿಡುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಂತರ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನ ಒಂದ ಸಲ ಮಿಕ್ಸ್ ಮಾಡ್ಕೊಂಡು ಸ್ಟೋವ್ ನ ಆಫ್ ಮಾಡ್ಕೋತಾ ಇದೀನಿ ನೋಡಿ ಈ ರೀತಿ ತುಂಬಾನೇ ಈಜಿಯಾಗಿ ಟೇಸ್ಟಿಯಾಗಿ ಫ್ರೈಡ್ ರೈಸ್ ನ ಮಾಡ್ಕೋಬಹುದು ನೀವು ಹೊಸದಾಗಿ ಅನ್ನ ಮಾಡ್ಕೊಂಡು ಫ್ರೈಡ್ ರೈಸ್ ಮಾಡ್ಕೋಬೇಕಂತಿಲ್ಲ ರಾತ್ರಿ ಮಾಡಿರೋ ಅನ್ನ ಏನಾದರೂ ಮಿಕ್ಕಿದ್ರೆ ಅಥವಾ ಬೆಳಿಗ್ಗೆ ಮಾಡಿರೋ ಅನ್ನ ಏನಾದರೂ ಜಾಸ್ತಿ ಇದ್ರೆ ಈ ರೀತಿ ಬೇಗನೆ ಫ್ರೈಡ್ ರೈಸ್ ನ ಮಾಡ್ಕೋಬಹುದು ಬ್ರೇಕ್ಫಾಸ್ಟ್ ಗಳದೆ ಲಂಚ್ ಡಿನ್ನರ್ ಹಾಗೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನ ತಿನ್ನಬಹುದು ನೋಡಿ ತುಂಬಾನೇ ರುಚಿಯಾದ ಟೇಸ್ಟಿಯಾದ ವೆಜ್ ಫ್ರೈಡ್ ರೈಸ್ ರೆಡಿ ಆಗಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ ಧನ್ಯವಾದಗಳು